Hello students, welcome to IMS AV classes. This is our class number 7 of Microsoft Excel 2007. Students, now ivattina class nalli charts hagu print options bagge tilkolona. So ivattu chart and print options nalli charts na hege insert maadbeku hage chart types na hege change maadbeku nodona. Hagu print madodike naavu enen options na perform maadbeku. Page break model hege and print option print kodog hege anodana kaliyona. Students, MS Excel nalli charts anno feature namge sometimes tumba important agutte. Yavaga andre navu data na graphical agi represent maadbeku andre. So namatra data rows and columns nalli irutte. So ee riti iro data na navu diagram nalli athwa graph nalli torsidre innu chennagi navu adana analyze maadabahudu. ಅಂದ್ರೆ ವಿಶ್ಲೇಷಣೆ ಮಾಡಬಹುದು. ಸೊ ಇದನ್ನ ನಾವೀಗಾಗಲೇ ಎಂಎಸ್ ವರ್ಡ್ ನಲ್ಲಿ ಕಲ್ತಿದ್ದೀವಿ, ಬಟ್ ಇನ್ನು ಎಕ್ಸೆಲ್ ನಲ್ಲಿ ಹೇಗೆ ನಾವು ಟೈಪ್ ಮಾಡಿಟ್ಟಿರುವಂತಹ ಡೇಟಾಗೆ ಚಾರ್ಟ್ಸ್ ಹಾಕೋದು ಕಲಿಯೋಣ. ಸೊ ಚಾರ್ಟ್ಸ್ ನಲ್ಲಿ ಟೂ ಟೈಪ್ಸ್ ಇದೆ. ಫಸ್ಟ್ ಒನ್ ಇಸ್ ಪೈ ಚಾರ್ಟ್. ಸೊ ಪೈ ಚಾರ್ಟ್ ಅಂದ್ರೆ ಇಲ್ಲಿ ಇನ್ಸರ್ಟ್ ಟ್ಯಾಬ್ ನಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಪೈ ಅಂತ, ಈ ರೀತಿ ಸರ್ಕ್ಯುಲರ್ ಶೇಪ್ ನಲ್ಲಿ ಇರುತ್ತೆ. ಅಂಡ್ ಅನದರ್ ಒನ್ ಇಸ್ ಕಾಲಮ್ ಚಾರ್ಟ್. ಸೊ ಈ ರೀತಿ ನಮ್ಗೆ ಬೇಸಿಕಲಿ ಟೂ ಟೈಪ್ಸ್ ಇರುತ್ತೆ, ಬಟ್ ನಮ್ಗೆ ಇಲ್ಲಿ ತುಂಬಾ ಡಿಸೈನ್ ಅಲ್ಲಿ ಚಾರ್ಟ್ಸ್ ಸಿಗ್ತಾ ಇದೆ. ಸೊ ನಾವು ಫಸ್ಟ್ ಈಗ ಪೈ ಚಾರ್ಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಮಗೊಂದು ಡೇಟಾ ಬೇಕಾಗುತ್ತೆ. ಸೊ ನಾವು ಮಂತ್ಲಿ ಹೋಮ್ ಬಜೆಟ್ ನ ನಾವು ಇಲ್ಲಿ ಓಪನ್ ಮಾಡ್ಕೊಳ್ತೀನಿ. ಸೊ ಇದನ್ನ ನಾವು ಸೆಕೆಂಡ್ ಆರ್ ಥರ್ಡ್ ಕ್ಲಾಸ್ ಅಲ್ಲಿ ವರ್ಕ್ಔಟ್ ಮಾಡಿದೀವಿ. ಸೊ ಪೈ ಚಾರ್ಟ್ ಹಾಕ್ಬೇಕಂದ್ರೆ ನಿಮ್ಮ ಹತ್ರ ಜಸ್ಟ್ ಟೂ ಕಾಲಮ್ಸ್ ಇರಬೇಕಾಗುತ್ತೆ. ಸೊ ನಾವು ನಮ್ಮ ಡೇಟಾದಲ್ಲಿ ಜಸ್ಟ್ ಟೂ ಕಾಲಮ್ಸ್ ಗೆ ನಾವು ಗ್ರಾಫ್ ಹಾಕ್ಬೇಕು ಅಂದಾಗ ನೀವು ಈ ಪೈ ಚಾರ್ಟ್ ನ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಪೈ ಚಾರ್ಟ್ ಹಾಕ್ಬೇಕು ಅಂದ್ರೆ ನಮ್ಮ ಹತ್ರ ಎರಡಕ್ಕಿಂತ ಜಾಸ್ತಿ ಕಾಲಮ್ಸ್ ಇದ್ರೆ ವರ್ಕ್ ಆಗೋದಿಲ್ಲ. ಸೊ ಜಸ್ಟ್ ಟೂ ಕಾಲಮ್ಸ್ ಇರಲಿ. ಅಂಡ್ ನೀವು ಚಾರ್ಟ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇರೋ ಡೇಟಾನ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ. ಸೊ ನಾನು ಈ ಎರಡು ಕಾಲಮ್ಗೆ ಚಾರ್ಟ್ ಹಾಕ್ಬೇಕು ಅಂಡ್ ಇದನ್ನ ನಾನು ಡಯಾಗ್ರಾಮೆಟಿಕ್ ಆಗಿ ತೋರಿಸ್ಬೇಕು ಅಂದಾಗ ಇದನ್ನ ಚೂಸ್ ಮಾಡ್ತೀನಿ. ಅಂಡ್ ನೀವು ಎಂಟಿ ಸೆಲ್ ಗಳನ್ನ ಸೆಲೆಕ್ಟ್ ಮಾಡದೇ ಇದ್ರೆ ನಿಮ್ಮ ಚಾರ್ಟ್ ನೀಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ಎಂಟಿ ಸೆಲ್ ಗಳನ್ನ ಸೆಲೆಕ್ಟ್ ಮಾಡಬೇಡಿ. ಓನ್ಲಿ ಸೆಲೆಕ್ಟ್ ದೋಸ್ ಸೆಲ್ಸ್ ವಿಚ್ ಕಂಟೈನ್ ದಿ ಡೇಟಾ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇನ್ಸರ್ಟ್ ಟ್ಯಾಬ್ ನಲ್ಲಿ ಚಾರ್ಟ್ಸ್ ಅನ್ನೋ ಸೆಕ್ಷನ್ ಅಲ್ಲಿ ಪೈ ಅಂತ ಒಂದು ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಪೈ ನಲ್ಲಿ ಎಷ್ಟೆಷ್ಟು ವಿಧಗಳಿರುತ್ತೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀವಿ. ಸೊ ನಾವು ಫಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನನಗೆ ಪೈ ಚಾರ್ಟ್ ಡಿಸ್ಪ್ಲೇ ಆಗ್ಬಿಟ್ಟಿದೆ. ಸೊ ಇದು ಪೈ ಚಾರ್ಟ್. ಇಲ್ಲಿ ಬಾರ್ಡರ್ ಬಂದಿರುತ್ತೆ, ಈ ಬಾರ್ಡರ್ ಇಂದ ನಾವು ಚಾರ್ಟ್ ನ ರೀಸೈಜ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಸೊ ನನ್ನ ಒಂದು ಕಾಲಮ್ ಅಲ್ಲಿ ಎಕ್ಸ್ಪೆನ್ಸಸ್ ಇದೆ ಅಂಡ್ ಮತ್ತೊಂದು ಕಾಲಮ್ ಅಲ್ಲಿ ಅಮೌಂಟ್ ಇದೆ. ಆ ಒಂದು ಡೇಟಾ ನನಗೆ ಇಲ್ಲಿ ಪೈ ಗ್ರಾಫ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. ಯಾವ ಯಾವ ಕಲರ್ ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅನ್ನೋದು ನನಗೆ ಇಲ್ಲಿ ಲೆಜೆಂಡ್ ಅಲ್ಲಿ ತೋರಿಸ್ತಾ ಇದೆ. ದಿಸ್ ಇಸ್ ಕಾಲ್ಡ್ ದಿ ಲೆಜೆಂಡ್. ಅಂಡ್ ಇಲ್ಲಿ ಗ್ರೀನ್ ಕಲರ್ ಬಂದು ನನಗೆ ಇಲ್ಲಿ ಮೊಬೈಲ್ ಬಿಲ್ ತೋರಿಸ್ತಿದೆ. ಬ್ಲೂ ಇಸ್ ರೆಂಟ್ ಅಂಡ್ ಅದೇ ರೀತಿ ನಮಗೆ ಡಿಫ್ರೆಂಟ್ ಎಕ್ಸ್ಪೆನ್ಸಸ್ ನನಗೆ ಇಲ್ಲಿ ಕಲರ್ ಅಲ್ಲಿ ತೋರಿಸ್ತಿದೆ. ಸೊ ನಾನು ಚಾರ್ಟ್ ನ ಹಾಕಿದ ತಕ್ಷಣ ನನಗೆ ಚಾರ್ಟ್ ಟೂಲ್ಸ್ ಓಪನ್ ಆಗಿದೆ. ಇದನ್ನ ನಾವು ಕಾಂಟೆಕ್ಚುಯಲ್ ಆಪ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ನೀವು ಯಾವಾಗ ಒಂದು ಆಬ್ಜೆಕ್ಟ್ ನ ಹಾಕಿ ಸೆಲೆಕ್ಟ್ ಮಾಡ್ತೀರಾ ಆಗ ಈ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ನಾನು ಈ ಚಾರ್ಟ್ ಇಂದ ಹೊರಗಡೆ ಕ್ಲಿಕ್ ಮಾಡಿದ್ರೆ ನನಗೆ ಆ ಆಪ್ಷನ್ಸ್ ಡಿಸ್ಪ್ಲೇ ಆಗಲ್ಲ. ನಾನು ಯಾವಾಗ ಚಾರ್ಟ್ ಒಳಗಡೆ ಕ್ಲಿಕ್ ಮಾಡ್ಕೊಳ್ತೀನಿ ನನಗೆ ಆ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಚಾರ್ಟ್ ನ ಮಾಡಿಫೈ ಅಥವಾ ಚೇಂಜಸ್ ಮಾಡೋದಿಕ್ಕೆ ಈ ಒಂದು ಆಪ್ಷನ್ಸ್ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಡಿಸೈನ್ ಟ್ಯಾಬ್. ಡಿಸೈನ್ ಟ್ಯಾಬ್ ಇಂದ ನಾವು ಏನ್ ಮಾಡಬಹುದು, ಚಾರ್ಟ್ ಗೆ ಸ್ಟೈಲ್ಸ್ ಅಪ್ಲೈ ಮಾಡಬಹುದು. ಸೊ ನೀವಿಲ್ಲಿ ನೋಡಿ ಒಂದೇ ಕಲರ್ ನಲ್ಲಿ ಡಿಫ್ರೆಂಟ್ ಶೇಡ್ಸ್ ತಗೊಳಂಗಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ತುಂಬಾ ರೀತಿಯಾದಂತ ಸ್ಟೈಲ್ ಸಿಗುತ್ತೆ. ಈ ರೀತಿ ನೀವು ಯಾವ್ದಾದ್ರು ನಿಮ್ಗೆ ಇಷ್ಟ ಬಂದಿರೋ ಸ್ಟೈಲ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾರ್ಮಲ್ ಆಗಿ ಕಲರ್ ಅಲ್ಲೇ ಇರಬೇಕು ಅಂದ್ರೆ ಈ ಒಂದು ಕಾಲಮ್ ತಗೊಳ್ಳಿ. ಇದೆಲ್ಲ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ ನಿಮ್ಮ ಗ್ರಾಫ್ ನ ಲೈಕ್ ದಿಸ್. ಅಂಡ್ ಚಾರ್ಟ್ ಲೇಔಟ್ಸ್ ಅನ್ನೋ ಒಂದು ಸೆಕ್ಷನ್ ಇರುತ್ತೆ. ಇದರಲ್ಲಿ ನಿಮ್ಮ ಚಾರ್ಟ್ ಕಲರ್ ಅಲ್ಲಿ ಸೇಮ್ ಇರುತ್ತೆ, ಬಟ್ ಲೇಔಟ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ನೋಡಿ ನಾನು ಪರ್ಸೆಂಟೇಜ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಮೌಂಟ್ ನ ಅಂದ್ರೆ ಇಲ್ಲಿ ಪರ್ಸೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನನಗೆ ಪರ್ಸೆಂಟೇಜ್ ಅಲ್ಲಿ ಡಿಸ್ಪ್ಲೇ ಆಗಿದೆ ಎಷ್ಟೆಷ್ಟು ಅಂತ. ಅದೇ ರೀತಿ ನಾನು ಲೇಔಟ್ ನ ಚೇಂಜ್ ಮಾಡ್ತಾ ಇದ್ದಾಗೆ ನನಗೆ ಇಲ್ಲಿ ಡಿಸ್ಪ್ಲೇ ಆಗುವಂತಹ ಮೆಥಡ್ ಕೂಡ ಚೇಂಜ್ ಆಗುತ್ತೆ. ಸೊ ದಿಸ್ ಒನ್ ಇಸ್ ಲುಕಿಂಗ್ ಗುಡ್. ಸೊ ದೊಡ್ಡದಾಗಿ ಮಾಡಿದಷ್ಟು ನಿಮ್ಗೆ ಕಂಟೆಂಟ್ ಏನಿರುತ್ತೆ ಅದು ಚಾರ್ಟ್ ಒಳಗಡೆ ಇನ್ಸರ್ಟ್ ಆಗುತ್ತೆ. ಇಲ್ಲಿ ಕಂಟೆಂಟ್ ತೋರಿಸೋದಕ್ಕೋಸ್ಕರ, ಇಲ್ಲಿ ಕಂಟೆಂಟ್ ತೋರಿಸೋದಿಕ್ಕೆ ಚಾರ್ಟ್ ದೊಡ್ಡದಾಗಿಲ್ಲ, ಅದಕ್ಕೋಸ್ಕರ ಹೊರಗಡೆ ಡಿಸ್ಪ್ಲೇ ಮಾಡ್ತಿದೆ. ಸೊ ಅಂಡ್ ನಿಮ್ಗೆ ಲೇಔಟ್ ನಲ್ಲಿ ಹೋದ್ರೆ ಇನ್ನು ಆಪ್ಷನ್ ಸಿಗುತ್ತೆ. ಈ ಆಪ್ಷನ್ಸ್ ಗಳ ಬಗ್ಗೆ ನಾನು ಎಂಎಸ್ ವರ್ಡ್ ಕ್ಲಾಸ್ ನಲ್ಲಿ ಹೇಳಿದೀನಿ. ಸೊ ನೀವು ಎಂಎಸ್ ವರ್ಡ್ ಸೀರೀಸ್ ನ ಚಾರ್ಟ್ಸ್ ಕ್ಲಾಸ್ ಓಪನ್ ಮಾಡಿಕೊಂಡು ಈ ಆಪ್ಷನ್ಸ್ ಬಗ್ಗೆ ಕಲ್ತ್ಕೋಬಹುದು.
ಅಂಡ್ ಸೇಮ್ ಥಿಂಗ್ ಇನ್ ಫಾರ್ಮ್ಯಾಟ್ ಅಷ್ಟೇ. ಸೊ ಫಾರ್ಮ್ಯಾಟ್ ಬರಲು ಕೂಡ ನಾನು ಎಮ್ ಎಸ್ ವರ್ಡ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಡಿಸೈನ್ ಟ್ಯಾಬ್ ಅಲ್ಲೇ ನಾನು ಇವತ್ತು ವರ್ಕ್ ಮಾಡ್ತೀನಿ. ಸೊ ಚೇಂಜ್ ಚಾರ್ಟ್ ಟೈಪ್ ಅಂದ ತಕ್ಷಣ ನಮಗೆ ಚಾರ್ಟ್ ಟೈಪ್ ನ ಚೇಂಜ್ ಮಾಡುವಂತಹ ಆಪ್ಷನ್ ಸಿಗುತ್ತೆ. ಸೊ ನಾನಿಲ್ಲಿ ಎಕ್ಸ್ಪ್ಲೋಡೆಡ್ ಬೇಕಾಯ್ತು ಪೈ ಅಲ್ಲಿ ಅಂದ್ರೆ ನಾನು ಇದನ್ನ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ. ಸೊ ಎಕ್ಸ್ಪ್ಲೋಡೆಡ್ ಅಂದ್ರೆ ಈ ರೀತಿ ಡಿವೈಡ್ ಆಗಿ ನಮಗೆ ಚಾರ್ಟ್ ಡಿಸ್ಪ್ಲೇ ಆಗುತ್ತೆ, ಇದನ್ನ ನಾವು ಎಕ್ಸ್ಪ್ಲೋಡೆಡ್ ಅಂತ ಕರಿತೀವಿ. ಸೊ ಅದೇ ರೀತಿ ನನಗೆ ಇಲ್ಲಿ ಸ್ಟೈಲ್ಸ್ ಕೂಡ ಚೇಂಜ್ ಆಗೋಗುತ್ತೆ. ಅಂಡ್ ನಾನು ಇದನ್ನ ಕ್ಲಿಕ್ ಮಾಡಿ ನನಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಕೋಬಹುದು, ನಾನು ಮೂವ್ ಮಾಡ್ಕೋಬಹುದು, ಅಗೇನ್ ಕಂಬೈನ್ ಮಾಡಬಹುದು. ಅದೇ ರೀತಿ ನಾನು ಚಾರ್ಟ್ ಟೈಪ್ ನೇ ಚೇಂಜ್ ಮಾಡಬಹುದು. ಇಲ್ಲಿ ನೋಡಿ ಕಾಲಮ್ ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಅದು ಕೂಡ ಸಾಧ್ಯ. ನಾನು ಕಾಲಮ್ ಅಂತ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಸೊ ನನಗೆ ಇಲ್ಲಿ ಕಾಲಮ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಜಸ್ಟ್ ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ಇಲ್ಲಿ ನೋಡಬಹುದು ಲೆಫ್ಟ್ ಸೈಡ್ ಕಾಲಮ್ ಆಕ್ಸಿಸ್ ನಲ್ಲಿ ನನಗೆ ಅಮೌಂಟ್ ಡಿಸ್ಪ್ಲೇ ಆಗ್ತಿದೆ, ಅಂಡ್ ಇಲ್ಲಿ ಕಲರ್ ಅಲ್ಲಿ ನನಗೆ ಎಕ್ಸ್ಪೆನ್ಸಸ್ ಗಳ ಲಿಸ್ಟ್ ಡಿಸ್ಪ್ಲೇ ಆಗ್ತಾ ಇದೆ. ನೋಡಬಹುದು ನೀವು ಇಲ್ಲಿ ಎಷ್ಟೆಷ್ಟು ಎಕ್ಸ್ಪೆನ್ಸ್ ಎಷ್ಟೆಷ್ಟು ರೆಪ್ರೆಸೆಂಟ್ ಮಾಡ್ತಿದೆ ಅಂತ. ಅದೇ ರೀತಿ ನಾವು ಚಾರ್ಟ್ ಲೇಔಟ್ ಚೇಂಜ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆಗೋ ವಿಧಾನ ಕೂಡ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡಿ ನಮಗೆ ಅಮೌಂಟ್ ಕೂಡ ಕೆಳಗಡೆ ತೋರಿಸ್ತಾ ಇದೆ. ಈ ರೀತಿ ನೀವು ಪೈ ಚಾರ್ಟ್ ನ ಹಾಕಿ ಚೇಂಜಸ್ ಮಾಡ್ಕೊಳ್ಳಿ. ಸೊ ನನಗೆ ಬೇಡ ಆ ಚಾರ್ಟ್ ಬೇಡ ಆಯ್ತು ಅಂದ್ರೆ ಈ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ರೆ ಚಾರ್ಟ್ ಡಿಲೀಟ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನಾನೀಗ ಎಂಪ್ಲಾಯ್ ಸ್ಯಾಲರಿ ರಿಪೋರ್ಟ್ ಗೆ ಚಾರ್ಟ್ಸ್ ನ ಹಾಕಿ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಪೂರ್ತಿ ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ಗೋ ಟು ಇನ್ಸರ್ಟ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್ ನಲ್ಲಿ ಕಾಲಮ್ ನ ಕ್ಲಿಕ್ ಮಾಡ್ಕೊಳ್ತೀನಿ. ಸರಿ, ಸೊ ಇಲ್ಲಿ ಕಾಲಮ್ ಫಸ್ಟ್ ಚಾರ್ಟ್ ನ ಕ್ಲಿಕ್ ಮಾಡ್ಕೊಂಡ್ರೆ ನನಗೀಗ ಕಾಲಮ್ ಚಾರ್ಟ್ ಬಂದಿದೆ. ಸೊ ಇಲ್ಲಿ ನೋಡಬಹುದು ನೀವು. ಓಕೆ, ಸೊ ನನ್ನ ರಿಬ್ಬನ್ ನ ಮಿನಿಮೈಸ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಮಿನಿಮೈಸ್ ದ ರಿಬ್ಬನ್. ಸೊ ನಾವು ಫುಲ್ ಸ್ಕ್ರೀನ್ ಅಲ್ಲಿ ನೋಡಬಹುದು. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ರಾಮ್ ಕಪೂರ್ ಅವರ ಸೇಲ್ಸ್ ಇಲ್ಲಿದೆ. ಸೊ ರಾಮ್ ಕಪೂರ್ ಅವರ ಐಡಿ ನಂಬರ್ 2001, ಅವ್ರದ್ದು ಸೇಲ್ಸ್ ಡಿಪಾರ್ಟ್ಮೆಂಟ್ ಇಲ್ಲಿ. ಸೊ ಪ್ರತಿಯೊಬ್ಬ ಎಂಪ್ಲಾಯ್ ನೇಮ್ ಅಂಡ್ ಅವರ ಐಡಿ ನಂಬರ್ ಅಂಡ್ ಅವರ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಗೆ ಇಲ್ಲಿ ಲೇಔಟ್ ಅಲ್ಲಿ ಚಾರ್ಟ್ ಪ್ರಿಂಟ್ ಆಗೋಗಿದೆ. ಅಂಡ್ ಇಲ್ಲಿ ಲೆಜೆಂಡ್ ಅಲ್ಲಿ ನೋಡಬಹುದು ಯಾವ್ಯಾವ ಕಲರ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಇದನ್ನ ನಾರ್ಮಲ್ ವ್ಯೂ ಗೆ ತರ್ತೀನಿ. ಅಂಡ್ ಸ್ಟೂಡೆಂಟ್, ನನಗೆ ಇಷ್ಟು ಬೇಡ ಅಥವಾ ನನಗೆ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಿ ನೋಡ್ತೀನಿ ಅಂದ್ರೆ, ಸೊ ಚಾರ್ಟ್ ನ ಕ್ಲಿಕ್ ಮಾಡಿಕೊಂಡು ಡಿಸೈನ್ ಅಲ್ಲಿ ಸೆಲೆಕ್ಟ್ ಡೇಟಾಗೆ ಹೋಗ್ತೀನಿ. ಸೊ ಈಗ ನಾನು ಮತ್ತೆ ಡೇಟಾನ ಸೆಲೆಕ್ಟ್ ಮಾಡಬಹುದು ಈ ವಿಂಡೋನ ಸೈಡ್ ಗೆ ಹಾಕಿ. ಸೊ ನನಗೀಗ ಏನ್ ಬೇಕು ಅಂದ್ರೆ ಎಂಪ್ಲಾಯಿ ನೇಮ್ ಮತ್ತೆ ಅವರ ಗ್ರಾಸ್ ಸ್ಯಾಲ್ರಿ ಡಿಡಕ್ಷನ್ ನೆಟ್ ಸ್ಯಾಲ್ರಿ ಬೇಕು. ಆಗ ನಾನು ಏನ್ ಮಾಡ್ತೀನಿ, ಈ ವಿಂಡೋನ ಸೈಡ್ ಹಾಕಿ ಎಂಪ್ಲಾಯಿ ನೇಮ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂಡ್ ಕಂಟ್ರೋಲ್ ಬಟನ್ ನ ಪ್ರೆಸ್ ಮಾಡಿ ಗ್ರಾಸ್ ಸ್ಯಾಲ್ರಿ ಡಿಡಕ್ಷನ್ ನೆಟ್ ಸ್ಯಾಲ್ರಿ. ಸೊ ಕಾಲಮ್ ನೇಮ್ ಗಳನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಸೊ ಕಂಟ್ರೋಲ್ ಕ್ಲಿಕ್ ಮಾಡಿ ಈ ಮೂರು ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್, ಎಂಪ್ಲಾಯಿ ನೇಮ್ ಜೊತೆ ಅವರ ಗ್ರಾಸ್ ಸ್ಯಾಲ್ರಿ ನೆಟ್ ಸ್ಯಾಲ್ರಿ ಹಾಗೂ ಡಿಡಕ್ಷನ್ ಡಿಸ್ಪ್ಲೇ ಮಾಡ್ತಿದೆ. ಸೊ ಯಾವ್ಯಾವ ಕಲರ್ ಏನು ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಅಗೇನ್ ನಾನು ಸೆಲೆಕ್ಟ್ ಡೇಟಾನ ಕ್ಲಿಕ್ ಮಾಡಿ ಡೇಟಾ ಸೆಲೆಕ್ಷನ್ ನ ನಾನು ಚೇಂಜಸ್ ಮಾಡ್ಕೊಳ್ತೀನಿ ಇಲ್ಲಿ. ಸೊ ನನಗೆ ಈ ಸರಿ ಏನ್ ಬೇಕಾಯ್ತು ಅಂದ್ರೆ ಎಂಪ್ಲಾಯಿ ನೇಮ್ ಡಿಪಾರ್ಟ್ಮೆಂಟ್ ಅಂಡ್ ಬೇಸಿಕ್ ಸ್ಯಾಲ್ರಿ ಮಾತ್ರ ನೋಡಬೇಕು ಅಂದ್ರೆ, ಸೊ ನನ್ನ ಮೂರು ಕಾಲಮ್ ನ ಸೆಲೆಕ್ಟ್ ಮಾಡಿ ಈ ಒಂದು ವಿಂಡೋದಲ್ಲಿ ಓಕೆ ಕೊಡ್ತೀನಿ. ಅಂಡ್ ಇಲ್ಲಿ ನೋಡಬಹುದು ಎಂಪ್ಲಾಯಿ ನೇಮ್ ವಿತ್ ದೇರ್ ಡಿಪಾರ್ಟ್ಮೆಂಟ್ ನೇಮ್ಸ್ ಅಂಡ್ ಅವರ ಬೇಸಿಕ್ ಸ್ಯಾಲ್ರಿ ಹೆಡ್ಡಿಂಗ್ ಬಂದ್ಬಿಟ್ಟಿದೆ. ಸೊ ಲೇಔಟ್ ನ ಚೇಂಜ್ ಮಾಡ್ಕೊಂಡ್ರೆ ನಮಗೆ ವ್ಯಾಲ್ಯೂ ಕೂಡ ಕಾಣಿಸುತ್ತೆ ಇಲ್ಲಿ ಎಷ್ಟೆಷ್ಟು ಅನ್ನೋದು. ಸೊ ನಮ್ಮ ಹತ್ರ ತುಂಬಾ ಡೇಟಾದಲ್ಲಿ ಕಾಲಮ್ಸ್ ತುಂಬಾ ದೊಡ್ಡದಾಗಿರೋದ್ರಿಂದ ಇಲ್ಲಿ ತುಂಬಾ ದೊಡ್ಡದಾಗಿ ಚಾರ್ಟ್ ಬಂದಿದೆ, ಅಥವಾ ನಾವು ಇದನ್ನ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಿದೆ, ಎಲ್ಲರ ಡಿಪಾರ್ಟ್ಮೆಂಟ್ ನೇಮ್ ಇದೆ ಹಾಗೂ ಅವರ ಬೇಸಿಕ್ ಸ್ಯಾಲ್ರಿ ಎಷ್ಟೆಷ್ಟು ಅನ್ನೋದು ನನಗೆ ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ಚಾರ್ಟ್ಸ್ ನ ಹಾಕ್ಬೋದು ಸ್ಟೂಡೆಂಟ್. ಬೇಡ ಅಂದ್ರೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗೋಗುತ್ತೆ. ಸೊ ಸ್ಟೂಡೆಂಟ್ಸ್, ಈಗ ನೋಡೋಣ ಹೇಗೆ ಪ್ರಿಂಟ್ ಮಾಡಬಹುದು ಅಂತ. ಸೊ ನಾವು ಈಗ ನಾರ್ಮಲ್ ಆಗಿ ಡೇಟಾನೆಲ್ಲ ಟೈಪ್ ಮಾಡ್ಕೊಂಡು ಆದ್ಮೇಲೆ ಒಂದ್ಸರಿ ಪ್ರಿಂಟ್ ಪ್ರಿವ್ಯೂ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಅದು ಆಫೀಸ್ ಬಟನ್ ಅಲ್ಲಿ ಪ್ರಿಂಟ್ ಅಲ್ಲಿ ಪ್ರಿಂಟ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಈ ರೀತಿ ತೋರಿಸ್ತಿದೆ. ಸೊ ಝೂಮ್ ಮಾಡ್ಕೊಂಡು ನೋಡಿ ಈ ರೀತಿ ಪ್ರಿಂಟ್ ಆಗುತ್ತೆ, ಬಟ್ ಯಾವುದೇ ಲೈನ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿ ಗ್ರಿಡ್ ಲೈನ್. ಸೊ ಕ್ಲೋಸ್ ಪ್ರಿಂಟ್ ಪ್ರಿವ್ಯೂ. ಅಂಡ್ ನಾವು ಪ್ರಿಂಟ್ ಪ್ರಿವ್ಯೂ ನೋಡಿದ ತಕ್ಷಣ ಇಲ್ಲೊಂದು ಲೈನ್ ಬಂದಿದೆ ನೋಡಿ, ಡಾಟೆಡ್ ಲೈನ್. ಅಂಡ್ ಇಲ್ಲೊಂದು ಹಾರಿಜಾಂಟಲ್ ಆಗಿ ಕೂಡ, ಅಂದ್ರೆ ಒಂದು ಪೇಜ್ ಅಲ್ಲಿ ಇಷ್ಟು ಪ್ರಿಂಟ್ ಆಗುತ್ತೆ ಅಂತ ಅದು.
ಸೊ ಅದಕ್ಕಿಂತ ಮುಂಚೆ ನಾವು ಪೇಜ್ ಲೇಔಟ್ ಅಲ್ಲಿ ಹೋಗಿ ಯಾವ ಸೈಜ್ ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ ಅದನ್ನ ತಗೊಳ್ಳೋಣ. ಸೊ ನಾವು ಎ ಫೋರ್ ಯೂಸ್ ಮಾಡ್ತಿದ್ರೆ ಎ ಫೋರ್ ತಗೊಳ್ಳೋಣ. ಸೊ ಎ ಫೋರ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಪೇಜ್ ಬ್ರೇಕ್ ಆಗಿದೆ. ಸೊ ಇದ್ರ ಬಗ್ಗೆ ನಾನು ಎಂ ಎಸ್ ವರ್ಡ್ ಕ್ಲಾಸ್ ನಲ್ಲಿ ಎಲ್ಲ ಹೇಳಿದ್ದೆ, ನೀವು ಇನ್ನೊಂದ್ಸರಿ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ಪ್ರಿಂಟ್ ಆಪ್ಷನ್ಸ್ ಬಗ್ಗೆ. ಅಂಡ್ ಓರಿಯೆಂಟೇಷನ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಅಥವಾ ಪೋರ್ಟ್ರೇಟ್ ಮಾಡ್ಕೊಳ್ಳಿ. ಅಂಡ್ ಮಾರ್ಜಿನ್ ಸಹ ಸೆಟ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬಂದು ಸೊ ಎಷ್ಟೆಷ್ಟು ಮಾರ್ಜಿನ್ ಬೇಕು ಅನ್ನೋದನ್ನ ನೀವು ಚೂಸ್ ಮಾಡ್ಬೋದು. ಅಥವಾ ಕಸ್ಟಮ್ ಮಾರ್ಜಿನ್ಸ್ ಅಲ್ಲಿ ಹೋದ್ರೆ ಒಂದು ಪೇಜ್ ಸೆಟಪ್ ವಿಂಡೋ ಓಪನ್ ಆಗುತ್ತೆ. ಈ ಪೇಜ್ ಸೆಟಪ್ ವಿಂಡೋದಲ್ಲಿ ಪೇಜ್ ಕೇಳುತ್ತೆ, ಫಸ್ಟ್ ಪೋರ್ಟ್ರೇಟ್ ಬೇಕಾ ಅಥವಾ ಲ್ಯಾಂಡ್ಸ್ಕೇಪ್ ಬೇಕಾ. ಅಂಡ್ ಪೇಪರ್ ಸೈಜ್ ಇರುತ್ತೆ ಇಲ್ಲಿ. ಸೊ ನಿಮ್ಗೆ ಫಿಟ್ ಟು ಒನ್ ಪೇಜ್ ಅಂತ ಕೇಳಿದ್ರೆ ಒನ್ ಪೇಜ್ ಅಲ್ಲಿ ಎಲ್ಲ ಫಿಟ್ ಆಗುತ್ತೆ. ಅಂಡ್ ಈಗ ನಾವು ಓಕೆ ಕೊಟ್ರೆ ಇದು ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಪ್ರಿಂಟ್ ಪ್ರಿವ್ಯೂನ ಇನ್ನೊಂದ್ಸರಿ ನಾನು ತೋರಿಸ್ತೀನಿ. ಪ್ರಿಂಟ್ ಪ್ರಿವ್ಯೂ ಅಲ್ಲಿ ಲೈನ್ಸ್ ಏನು ಪ್ರಿಂಟ್ ಆಗ್ತಾ ಇಲ್ಲ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ, ಗ್ರಿಡ್ ಲೈನ್ಸ್ ವೀವ್ ಆಗುತ್ತೆ ಬಟ್ ಪ್ರಿಂಟ್ ಆಗೋದಿಲ್ಲ. ಸೊ ಪ್ರಿಂಟ್ಗೂ ನಾವು ಚೆಕ್ ಮಾರ್ಕ್ ನ ಹಾಕಿದ್ರೆ ಈಗ ಪ್ರಿಂಟ್ ಪ್ರಿವ್ಯೂ ನೋಡೋಣ. ಸೊ ಇಲ್ಲಿ ಲೈನ್ಸ್ ಕೂಡ ಪ್ರಿಂಟ್ ಆಗ್ತಾ ಇದೆ. ಸೊ ನೆನಪಿರಲಿ, ಪ್ರಿಂಟ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಲೈನ್ಸ್ ಕೂಡ ಪ್ರಿಂಟ್ ಆಗ್ಬೇಕು ಅಂದ್ರೆ ಈ ಮಾರ್ಕ್ ನ ತಗೊಳ್ಳಿ. ಸೊ ಈಗ ನಾವು ಡೈರೆಕ್ಟ್ ಆಗಿ ಹೋಗಿ ಪ್ರಿಂಟ್ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಪ್ರಿಂಟ್ ಆಗೋಗುತ್ತೆ. ಸೊ ಆಲ್ ಪೇಜಸ್ ಕೊಟ್ರೆ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಅಥವಾ ನಿಮ್ಮ ಬುಕ್ ನಲ್ಲಿ ಎಷ್ಟು ಪೇಜಸ್ ಇರುತ್ತೆ ಅವೆಲ್ಲ ಪ್ರಿಂಟ್ ಆಗುತ್ತೆ. ಓಕೆ ಚೂಸ್ ಮಾಡಿ ಅಂಡ್ ಇಲ್ಲಿ ಪ್ರಿಂಟರ್ ನ ಚೂಸ್ ಮಾಡ್ಕೊಳ್ಳಿ. ಇದು ಆಯ್ತು ಸ್ವಲ್ಪ ಡೇಟಾ ಇದ್ದಾಗ. ಬಟ್ ಇಲ್ಲಿ ಎಂಪ್ಲಾಯ್ ಸ್ಯಾಲರಿ ಲಿಸ್ಟ್ ಅಲ್ಲಿ ನಮ್ಗೆ ತುಂಬಾ ಡೇಟಾ ಇದೆ, ಅದನ್ನ ಹೇಗೆ ಪ್ರಿಂಟ್ ಮಾಡೋದು ನೋಡೋಣ. ಸೊ ಇಲ್ಲಿ ನೋಡಿ, ಎಂಪ್ಲಾಯ್ ಸ್ಯಾಲರಿ ರಿಪೋರ್ಟ್ ಅಲ್ಲಿ ನಮ್ಗೆ ಕಾಲಮ್ಸ್ ತುಂಬಾ ಇದೆ. ಇದು ಫಿಟ್ ಆಗದೇ ಇದ್ದಾಗ ಏನ್ ಮಾಡೋದು ನೋಡೋಣ. ಫಸ್ಟ್ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರಿಂಟ್ ಏರಿಯಾದಲ್ಲಿ ಸೆಟ್ ಪ್ರಿಂಟ್ ಏರಿಯಾ ಕ್ಲಿಕ್ ಮಾಡ್ತೀನಿ. ಸೊ ಆಗ ಹೇಳುತ್ತೆ ನಿಮ್ಮ ಡೇಟಾ ಸೆಲೆಕ್ಷನ್ ಆಗಿಲ್ಲ ಅಂತ. ಸೊ ಇನ್ನೊಂದ್ಸರಿ ನಾವು ಡೇಟಾನ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂದ್ರೆ ಇಷ್ಟು ಪ್ರಿಂಟ್ ಆಗ್ಬೇಕು. ಸೊ ನಾನು ಇಲ್ಲಿ ಹೋಗಿ ಸೆಟ್ ಪ್ರಿಂಟ್ ಏರಿಯಾ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಲೈನ್ ನ ಪ್ರಿಂಟ್ ಮಾಡಿದೆ, ಡಾಟೆಡ್ ಲೈನ್ ಕಾಣಿಸ್ತಾ ಇರ್ಬೋದು. ಇಲ್ಲಿವರೆಗೂ ಪ್ರಿಂಟ್ ಆಗುತ್ತೆ ಬಿಕಾಸ್ ನಾವಿಲ್ಲಿ ಪೇಜ್ ಲೇಔಟ್ ಅಲ್ಲಿ ಸೈಜ್ ನ ನಾವು ಚೂಸ್ ಮಾಡಿಲ್ಲ ಇನ್ನು. ಸೊ ನಾನೀಗ ಎ ಫೋರ್ ಸೈಜ್ ತಗೊಳ್ತೀನಿ. ಸೊ ಎ ಫೋರ್ ಸೈಜ್ಗೂ ಕೂಡ ಇಲ್ಲಿವರೆಗೂ ಪ್ರಿಂಟ್ ಆಗುತ್ತೆ. ಅಂಡ್ ಇದಿಷ್ಟು ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದೆ, ಇಲ್ಲಿ ಇದಿಷ್ಟು ಏನಿದೆ ಅದು ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದೆ. ಅದರಿಂದ ನಾನಿಲ್ಲಿ ಓರಿಯೆಂಟೇಷನ್ ಅಲ್ಲಿ ನಾನು ಲ್ಯಾಂಡ್ಸ್ಕೇಪ್ ಕೊಡ್ತೀನಿ ಬಿಕಾಸ್ ಇಲ್ಲಿರುವಂತಹ ಶೀಟ್ ಏನಿದೆ ಎ ಫೋರ್ ಇದು ವರ್ಟಿಕಲ್ ಅಲೈನ್ಮೆಂಟ್ ಅಲ್ಲಿ ಏನ್ ಕಾಣಿಸ್ತಿದೆ ಆ ರೀತಿ ಪ್ರಿಂಟ್ ಆಗುತ್ತೆ. ಬಟ್ ಇಲ್ಲಿ ಕಾಲಮ್ಸ್ ಫಿಟ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಓರಿಯೆಂಟೇಷನ್ ಲ್ಯಾಂಡ್ಸ್ಕೇಪ್ ಕೊಡ್ತೀನಿ. ಸೊ ಲ್ಯಾಂಡ್ಸ್ಕೇಪ್ ಕೊಟ್ಟ ತಕ್ಷಣ ನೋಡಿ, ಇಲ್ಲಿರುವಂತಹ ಒಂದು ಲೈನ್ ಡಿಸಪಿಯರ್ ಆಯ್ತು. ಅಂಡ್ ಇಲ್ಲಿ ನನಗೆ ಡಾಟೆಡ್ ಲೈನ್ಸ್ ಈಗ ಇಲ್ಲಿವರೆಗೂ ಕಾಣುತ್ತೆ, ಅಂದ್ರೆ ಇಷ್ಟು ನನಗೀಗ ಪ್ರಿಂಟ್ ಆಗುತ್ತೆ. ಸೊ ನಾನು ಇಲ್ಲಿ ಗ್ರಿಡ್ ಲೈನ್ ಪ್ರಿಂಟ್ ಆಗ್ಬೇಕಂತ ಕೇಳುತ್ತೆ, ಎಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಪ್ರಿಂಟ್ ಹತ್ರ ಪ್ರಿಂಟ್ ಪ್ರಿವ್ಯೂ ಚೆಕ್ ಮಾಡ್ತೀನಿ. ಓಕೆ, ನೆಟ್ ಸ್ಯಾಲರಿ ವರ್ಗೂ ನನಗೆ ಡಿಸ್ಪ್ಲೇ ಆಗ್ತಿದೆ ಅಂದ್ರೆ ನನಗೆ ನೆಟ್ ಸ್ಯಾಲರಿ ವರ್ಗೂ ಪ್ರಿಂಟ್ ಆಗುತ್ತೆ, ಇಲ್ಲಿ ನೋಡಬಹುದು. ಸೊ ನೀಟಾಗಿ ಈಗ ಕಾಣಿಸ್ತಾ ಇದೆ. ಕ್ಲೋಸ್ ಪ್ರಿಂಟ್ ಪ್ರಿವ್ಯೂ. ಅಂಡ್ ಸ್ಟೂಡೆಂಟ್, ಇಲ್ಲಿರುವಂತ ಆಪ್ಷನ್ ಗಳನ್ನ ನಾವು ಇನ್ನೊಂದು ಕಡೆಯಿಂದ ವರ್ಕ್ ಮಾಡಬಹುದು. ಈ ಪೇಜ್ ಸೆಟಪ್ ಡೈಲಾಗ್ ಬಾಕ್ಸ್ ಅಲ್ಲಿ ಒಂದು ಸ್ಮಾಲ್ ಒಂದು ಬಟನ್ ಕಾಣಿಸ್ತಿದೆ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಪೇಜ್ ಸೆಟಪ್ ಓಪನ್ ಆಗುತ್ತೆ. ಇಲ್ಲಿಂದನು ಕೂಡ ನೀವು ಪೋರ್ಟ್ರೇಟ್ ಲ್ಯಾಂಡ್ಸ್ಕೇಪ್ ತಗೋಬಹುದು. ಅಡ್ಜಸ್ಟ್ 100% ಅಂತ ಇದೆ, ಅಂದ್ರೆ 100% ವೀವ್ ಅಲ್ಲಿ ಪ್ರಿಂಟ್ ಮಾಡುತ್ತೆ. ಇದನ್ನ ನಾವು ಕಡಿಮೆ ಮಾಡ್ಕೊಂತ ಹೋದ್ರೆ ಜೂಮ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಈಗ ನೋಡಿ, ನಾನು 70% ಕೊಟ್ಟು ಪ್ರಿಂಟ್ ಪ್ರಿವ್ಯೂ ಇಲ್ಲೇ ಚೆಕ್ ಮಾಡ್ತೀನಿ. ಸೊ 70% ಕೊಟ್ಟಾಗ ನೋಡಿ ಎಷ್ಟು ಸ್ಪೇಸ್ ಖಾಲಿ ಉಳಿತು, ಇಷ್ಟೀಗ ಪ್ರಿಂಟ್ ಆಗುತ್ತೆ, ಇವೆಲ್ಲ ಸ್ಪೇಸ್ ಖಾಲಿ ಉಳಿಯುತ್ತೆ. ಕ್ಲೋಸ್. ಸೊ ಇಲ್ಲಿದೆ ಆ ಬಟನ್. ಸೊ 70% ಬಂದು ನಾನು ಇಲ್ಲಿ 100 ಅಂತ ಟೈಪ್ ಮಾಡಿ ಇನ್ನೊಂದ್ಸರಿ ಪ್ರಿಂಟ್ ಪ್ರಿವ್ಯೂ ಚೆಕ್ ಮಾಡಿದ್ರೆ ನನಗೆ ಪೂರ್ತಿ 100% ವೀವ್ ಅಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇದನ್ನ ನಾನು 120 ಅಥವಾ ಇನ್ನ ಜಾಸ್ತಿ ಮಾಡ್ತಾ ಹೋದಾಗ ಪ್ರಿಂಟ್ ಪ್ರಿವ್ಯೂ ಚೆಕ್ ಮಾಡಿದ್ರೆ ದೊಡ್ಡದಾಗುತ್ತೆ ಬಟ್ ಶೀಟ್ ಅಲ್ಲಿ ಫಿಟ್ ಆಗೋದಿಲ್ಲ. ನೋಡಿ, ESI ವರ್ಗೂ ಮಾತ್ರ ಕಾಣಿಸ್ತಿದೆ, ಉಳಿದಿರೋದು ಇಲ್ಲಿ ನಮಗೆ ಡಿಸ್ಪ್ಲೇನೇ ಆಗ್ತಿಲ್ಲ, ಅಂದ್ರೆ ಕಟ್ ಆಗುತ್ತೆ. ಈ ರೀತಿ ಮಾಡ್ಕೋಬೇಡಿ. ಸೊ ನೀವು ಯಾವಾಗ್ಲೂ ಅಷ್ಟೇ ಪ್ರಿಂಟ್ ಮಾಡೋ ಮುಂಚೆ ಒಂದ್ಸರಿ ಪ್ರಿವ್ಯೂನ ಚೆಕ್ ಮಾಡೋದು ತುಂಬಾ ಒಳ್ಳೇದು. ಸೊ ಓಕೆ. ಅಂಡ್ ಇಲ್ಲಿ ಮತ್ತೆ ಏನಿದೆ ನೋಡೋಣ. ಪೇಪರ್ ಸೈಜ್ ನ ಚೂಸ್ ಮಾಡ್ಕೊಳ್ಳಿ, A4. ಅಂಡ್ ಇಲ್ಲಿ ಪ್ರಿಂಟ್ ಕ್ವಾಲಿಟಿ 600 DPI ಇದೆ. DPI ಅಂದ್ರೆ ಡಾಟ್ಸ್ ಪರ್ ಇಂಚ್. ಅದೇ ತರ 1200 DPI ಇದೆ. ನೀವು ಎಷ್ಟು ಜಾಸ್ತಿ ಕೊಡ್ತೀರಾ ಅಷ್ಟು ಪ್ರಿಂಟ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಅಂಡ್ ನೆಕ್ಸ್ಟ್ ಮಾರ್ಜಿನ್ಸ್ ಹತ್ರ ಏನಿದೆ ನೋಡೋಣ. ಸೊ ಪೇಜ್ ಗೆ ಮಾರ್ಜಿನ್ ನಾವಿಲ್ಲಿ ಸೆಟ್ ಮಾಡಬಹುದು. ಟಾಪ್ ಅಲ್ಲಿ 0.75, ಬಾಟಮ್ 0.75 ಇದೆ. ಅದೇ ತರ ಲೆಫ್ಟ್ ಅಂಡ್ ರೈಟ್ ಕೂಡ 0.7 ಇಂಚ್ ಇದೆ. ಇದನ್ನ ನೀವು ಇನ್ಕ್ರೀಸ್ ಮಾಡ್ಬೇಕಂದ್ರೆ ಕೆಳಗಡೆ ಇರುವಂತಹ ಟ್ರಯಾಂಗಲ್ ನ ಕ್ಲಿಕ್ ಮಾಡಿ, ಸೊ ಡಿಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಮಾಡ್ಬೇಕಂದ್ರೆ ಮೇಲ್ಗಡೆ ಇರುವಂತಹ ಟ್ರಯಾಂಗಲ್ ನ ಕ್ಲಿಕ್ ಮಾಡಿ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ನಾಲ್ಕು ಕಡೆ ಇರೋದು ಮಾರ್ಜಿನ್.
ಅಂಡ್ ಫುಟರ್ ಹೆಡ್ಡರ್ ಇದೆ 0.3 inches. ಫುಟರ್ ಹೆಡ್ಡರ್ ನಾವು ಟೈಪ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ಸೊ ಹೆಡ್ಡರ್ ಅನ್ನೋದು ಫಸ್ಟ್ ಕಾಲಮ್ ಇದೆ. ಸೊ ಇಲ್ಲಿ ಏನಾದ್ರು ಟೈಪ್ ಮಾಡೋಂಗಿದ್ರೆ ನೀವು ಚೂಸ್ ಮಾಡಿ, ಪೇಜ್ ಒನ್ ಅಂತ ಬರಬೇಕಾಯ್ತು ಅಥವಾ ಬುಕ್ ಆಫ್ ಕ್ಯಾಲ್ಕುಲೇಷನ್ ಅಂತ ಬರಬೇಕಾಯ್ತು, ಈ ಒಂದು ಬುಕ್ ನ ನೇಮ್ ಅಥವಾ ಡೇಟ್ ಬರಬೇಕು, ಈ ರೀತಿ ತುಂಬಾ ಹೆಡ್ಡರ್ಸ್ ನಮಗೆ ತೋರಿಸ್ತಾ ಇರುತ್ತೆ. ಏನಾದ್ರು ತಗೋಬಹುದಾ ನೀವು ಇಲ್ಲಿ ಅಂತ, ಅಥವಾ ನಿಮ್ಗೆ ಇಲ್ಲಿರೋದು ಬೇಡ ಅಂತ ಆದ್ರೆ, ಸೊ ನೀವೇ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕಸ್ಟಮ್ ಹೆಡ್ಡರ್ ಹೋಗಿ, ಕಸ್ಟಮ್ ಹೆಡ್ಡರ್ ಹೋಗಿ ಲೆಫ್ಟ್ ಸೆಕ್ಷನ್ ಇಲ್ಲಿ ನೋಡಿ, ಮೂರು ಸೆಕ್ಷನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಮೂರು ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ, ಲೆಫ್ಟ್ ಸೆಕ್ಷನ್ ಅಲ್ಲಿ ನಾನು ಕೊಟ್ಟಿನಿ IIMS ಅಂತ, ಸೆಂಟರ್ ನಲ್ಲಿ ನನಗೇನು ಬೇಡ, ರೈಟ್ ಏನು ಬೇಡ ಅಂದ್ರೆ ನಾನು ಇಲ್ಲಿಗೆ ಓಕೆ ಕೊಡಬಹುದು, ಅಥವಾ ಈ ಒಂದು IIMS ನ ನಾನು ತೆಗೆದು ಸೆಂಟರ್ ನಲ್ಲಿ ಹಾಕಬಹುದು. ಓಕೆ, ಸೊ ಈ ರೀತಿ. ಅದೇ ರೀತಿ ಫುಟರ್ಗೆ ಏನಾದ್ರು ಬೇಕಾಯ್ತು ಅಂದ್ರೆ ಹಾಕೊಳ್ಳಿ, ಸೊ ನಾನು ಬುಕ್ ಆಫ್ ಕ್ಯಾಲ್ಕುಲೇಷನ್ ಅಂತ ಹಾಕ್ತೀನಿ. ಈ ರೀತಿ ಪ್ರಿಂಟ್ ಆಗುತ್ತೆ. ಒಂದ್ಸರಿ ಪ್ರಿಂಟ್ ಪ್ರಿವ್ಯೂ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಹೆಡ್ಡರ್ ಅಲ್ಲಿ IIMS ಬಂದಿದೆ, ಅದೇ ರೀತಿ ಫುಟರ್ ಅಲ್ಲಿ ಬುಕ್ ಆಫ್ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ಗ್ರಾಸ್ ಸ್ಯಾಲರಿಗೆ ಕಟ್ ಆಗೋಗಿದೆ, ಬಿಕಾಸ್ ನಾವು ಲೆಫ್ಟ್ ಮಾರ್ಜಿನ್ ಜಾಸ್ತಿ ಮಾಡ್ಬಿಟ್ಟಿದೀವಿ. ಸೊ ಸಾರಿ, ರೈಟ್ ಮಾರ್ಜಿನ್ ನಾವು ಇಲ್ಲಿ ಜಾಸ್ತಿ ಮಾಡಿದೀವಿ. ಸೊ ರೈಟ್ ಮಾರ್ಜಿನ್ ಕಡಿಮೆ ಮಾಡಬೇಕು. 0.7 ಇದೆ. ಸೊ ನಾವು 0.7 ಕೊಟ್ಟು ಒಂದ್ಸರಿ ಪ್ರಿಂಟ್ ಪ್ರಿವ್ಯೂ ನೋಡೋಣ. ಎಸ್, ಈಗ ನೆಟ್ ಸ್ಯಾಲ್ರಿ ಪೂರ್ತಿಯಾಗಿ ತೋರಿಸ್ತಾ ಇದೆ. ಕ್ಲೋಸ್. ಅಂಡ್ ಮತ್ತೇನಿದೆ ಇದರಲ್ಲಿ, ಹೆಡ್ಡರ್ ಅಂಡ್ ಫುಟರ್ ಮಾಡೋದು ಗೊತ್ತಾಗಿದೆ ನಿಮ್ಗೀಗ. ಶೀಟ್ ಅಲ್ಲಿ ಬಂದ್ರೆ ಪ್ರಿಂಟ್ ಏರಿಯಾ ತೋರಿಸ್ತಾ ಇದೆ, ಅಂದ್ರೆ A1 ಇಂದ L15 ವರೆಗೂ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, A1 ಅಂದ್ರೆ ಇಲ್ಲಿದೆ, ಇದು A1. L15 ಅಂದ್ರೆ L ಕಾಲಮ್ 15th ರೋ, ಅಂದ್ರೆ ಈ 8100 ಅನ್ನೋ ಸೆಲ್ ಇಲ್ಲಿವರೆಗೂ ಪ್ರಿಂಟ್ ಆಗುತ್ತೆ. ಸೊ ಅದನ್ನ ಬೇಕಿದ್ರೆ ನಾವು ಚೇಂಜಸ್ ಮಾಡಬಹುದು ಇಲ್ಲಿಂದ. ಸೊ ಇಲ್ಲಿವರೆಗೂ ತಗೊಳ್ಳೋಗಿದ್ರೆ ತಗೋಬಹುದು, ಅಥವಾ ಪೂರ್ತಿ ಬೇಕಾಯ್ತಂದ್ರೆ ಪೂರ್ತಿ ತಗೊಳ್ಳಿ. ಸೊ ಇದು ಪ್ರಿಂಟ್ ಏರಿಯಾ ಆಯ್ತು. ಅಂಡ್ ಅದೇ ತರ ಪ್ರಿಂಟ್ ಮಾಡೋ ಟೈಮ್ ಅಲ್ಲಿ ಗ್ರಿಡ್ ಲೈನ್ಸ್ ಬೇಕಾಯ್ತಂದ್ರೆ ಇದು ಇಟ್ಕೊಳ್ಳಿ, ಲೈನ್ಸ್ ಎಲ್ಲ ಪ್ರಿಂಟ್ ಆಗುತ್ತೆ, ಅಥವಾ ಬೇಡ ಅಂದ್ರೆ ತೆಗಿರಿ. ಸೊ ಪ್ರಿಂಟ್ ಪ್ರಿವ್ಯೂ ನೋಡಿ, ಎಲ್ಲೂ ಲೈನ್ಸ್ ಪ್ರಿಂಟ್ ಆಗೋದಿಲ್ಲ. ಸೊ ಕ್ಲೋಸ್ ಪ್ರಿಂಟ್ ಪ್ರಿವ್ಯೂ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂತ. ಈಗ ಓಕೆ ಕೊಟ್ಟು ಯು ಜಸ್ಟ್ ಗೋ ಟು ಹಿಯರ್ ಪ್ರಿಂಟ್. ಸೊ ಒಂದ್ಸರಿ ಪ್ರಿಂಟ್ ಪ್ರಿವ್ಯೂ ನೋಡಬಹುದು ಅಥವಾ ಪ್ರಿಂಟ್ಗೆ ಕಳಿಸಬಹುದು. ಸೊ ನಂಬರ್ ಆಫ್ ಪೇಜಸ್ ನ ಚೂಸ್ ಮಾಡಿ, ಎರಡು ಮೂರು ಪೇಜ್ ಅಲ್ಲಿ ಇದ್ರೆ, ಒಂದೇ ಪೇಜ್ ಅಲ್ಲಿ ಇದ್ರೆ ನೀವು ಡೈರೆಕ್ಟ್ ಆಗಿ ಓಕೆ ಕೊಟ್ಟು ಪ್ರಿಂಟ್ ಮಾಡಬಹುದು. ಅಂಡ್ ಇಲ್ಲಿ ಬ್ಯಾಕ್ ಗ್ರೌಂಡ್ಗೆ ಏನಾದ್ರು ಹಾಕ್ತೀರಾ ಅಂದ್ರೆ, ಸೊ ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದಾದ್ರು ಇಮೇಜ್ ನ ಕೂಡ ನೀವು ಹಾಕಬಹುದು. ಸೊ ನಾನಿಲ್ಲಿ ಒಂದು ಇಮೇಜ್ ನ ಚೂಸ್ ಮಾಡ್ತೀನಿ, ಇನ್ಸರ್ಟ್. ಸೊ ಈ ರೀತಿ ಇಮೇಜ್ ಬರುತ್ತೆ, ಈ ರೀತಿನು ಕೂಡ ನೀವು ಪ್ರಿಂಟ್ ಮಾಡಬಹುದು. ಅಥವಾ ಬ್ಯಾಕ್ ಗ್ರೌಂಡ್ ಬೇಡ ಅಂದ್ರೆ ಡಿಲೀಟ್ ಬ್ಯಾಕ್ ಗ್ರೌಂಡ್ ಕೊಡಿ, ಬ್ಯಾಕ್ ಗ್ರೌಂಡ್ ಇಲ್ಲಿಂದ ರಿಮೂವ್ ಆಗೋಗುತ್ತೆ. ಸೊ ಬ್ಯಾಕ್ ಗ್ರೌಂಡ್ ನ ಕೂಡ ನೀವು ಪ್ರಿಂಟ್ ಮಾಡಬಹುದು. ವೆಲ್, ದಟ್ಸ್ ಇಟ್. ಥ್ಯಾಂಕ್ ಯು.